ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಸ್ಟಡಿ ಜಿ ಕೆ ಯೂಟ್ಯೂಬ್ ಚಾನಲ್ ಬೈ ಸುಶೀಲ್ ಕ್ರಿಯೇಷನ್ಸ್. ಫೇಸ್ಬುಕ್ ಮತ್ತು ಯೂಟ್ಯೂಬ್ನಲ್ಲಿ ಎರಡರಲ್ಲೂ ನೀವು ನಮ್ಮನ್ನು ಫಾಲೋ ಮಾಡ್ಬೋದು. ಸ್ಟಡಿ ಜಿ ಕೆ ಸೆಪ್ಟೆಂಬರ್ 5. ಮೊದಲನೇ ಸುದ್ದಿ: ಬಾಹ್ಯ ಹಸ್ತಕ್ಷೇಪ, ಭಾರತ ರಷ್ಯಾ ಆಕ್ಷೇಪ, ಮೋದಿ ಪುಟಿನ್ ಮಾತುಕತೆ, ಕಾಶ್ಮೀರ ವಿಶೇಷಾಧಿಕಾರ ರದ್ದು ವಿಚಾರದಲ್ಲಿ ಭಾರತಕ್ಕೆ ರಷ್ಯಾ ಬೆಂಬಲ. ಇದೇನು ಪಾಕಿಸ್ತಾನ ಮತ್ತು ಭಾರತದ ಏನು ಕಾಶ್ಮೀರ ಒಂದು ವಿವಾದವಿದೆ, ಆ ವಿವಾದಕ್ಕೆ ಯಾವುದೇ ಒಂದು ದೇಶ ಮಧ್ಯಸ್ಥಿಕೆ ವಹಿಸಬಾರದು, ಭಾರತ ಪಾಕಿಸ್ತಾನ ಮಾತ್ರ ಅದರ ಒಂದು ಸೊಲ್ಯೂಷನ್ನ ಕಂಡುಹಿಡ್ಕೋಬೇಕಂತ ರಷ್ಯಾ ಅವರು ಭಾರತಕ್ಕೆ ಸಪೋರ್ಟ್ ಮಾಡಿದ್ದಾರೆ. ಏಕೆಂದರೆ ಡೊನಾಲ್ಡ್ ಟ್ರಂಪ್ ಅಮೆರಿಕ ಅಧ್ಯಕ್ಷರು ನಾನು ಮಧ್ಯಸ್ಥಿಕೆ ವಹಿಸಿ ಅದನ್ನು ಬಗೆಹರಿಸುತ್ತೇನೆಂದು ಹೇಳಿದ್ದರು. ಸೊ ಇದಕ್ಕಾಗಿ ಭಾರತ ಆಕ್ಷೇಪಣೆ ಮಾಡಿತ್ತು, ಅದಕ್ಕೆ ರಷ್ಯಾ ಬೆಂಬಲ ನೀಡಿದೆ. ಎರಡನೇ ಸುದ್ದಿ: 31 ಮಂದಿಗೆ ರಾಜ್ಯ ಮಟ್ಟದ ಉತ್ತಮ ಶಿಕ್ಷಕ ಪ್ರಶಸ್ತಿ. ಈ 31 ಮಂದಿಯಲ್ಲಿ 20 ಪ್ರಾಥಮಿಕ, 11 ಪ್ರೌಢಶಾಲಾ ಶಿಕ್ಷಕ ಪ್ರಶಸ್ತಿಗಳಿವೆ. ಮೂರನೇ ಸುದ್ದಿ: ಭಾರತ ರಷ್ಯಾ ಒಪ್ಪಂದಗಳು. ಮಾಸ್ಕೋದಲ್ಲಿ 15 ಒಪ್ಪಂದಗಳಿವೆ, ಅದರಲ್ಲಿ ಕೆಲವೊಂದು ಒಪ್ಪಂದಗಳು: ಚೆನ್ನೈ ವಾದಿವೊಸ್ಟಾಕ್ ಮಧ್ಯೆ ಸಮುದ್ರ ಮಾರ್ಗ ನಿರ್ಮಾಣ, ಭಾರತ ಗಗನಯಾನಿಗಳಿಗೆ ರಷ್ಯಾ ತರಬೇತಿ, ಭಾರತದಲ್ಲಿ 20 ಅಣುಸ್ಥಾವರ ನಿರ್ಮಾಣಕ್ಕೆ ರಷ್ಯಾ ಸಹಯೋಗ, AK-203 ರೈಫಲ್ ಜಂಟಿ ತಯಾರಿಕೆ, ಇದು AK-47ಗಿಂತಲೂ ಸುಧಾರಿತವಾದಂಥ ಒಂದು ಗನ್ಗಳು ಭಾರತದಲ್ಲಿ ತಯಾರಿಕೆ ಆಗುತ್ತೆ ರಷ್ಯಾದಂಥ ಸಹಯೋಗದೊಂದಿಗೆ. ಮೋದಿಗೆ ಪುಟಿನ್ ಆರ್ ಪುತಿನ್ ಆಹ್ವಾನ. ಮುಂದಿನ ವರ್ಷ ಮೇ ತಿಂಗಳಲ್ಲಿ ಮಾಸ್ಕೋದಲ್ಲಿ ನಡೆಯಲಿರುವ 2ನೇ ವಿಶ್ವಯುದ್ಧದ 75ನೇ ವರ್ಷಾಚರಣೆ ಕಾರ್ಯಕ್ರಮದಲ್ಲಿ ಭಾಗವಹಿಸುವಂತೆ ಮೋದಿಗೆ ಪುಟಿನ್ ಆಹ್ವಾನ ನೀಡಿದರು. ಸೇನಾ ಸಾಮರ್ಥ್ಯ ವೃದ್ಧಿಗೆ ರುಸ್ತುಮ್-2 ವಿಡಿಯೋ ಚಾಲನೆ. ಶತ್ರುಗಳ ಚಲನವಲನಗಳ ಮೇಲೆ ಕಣ್ಣಿಟ್ಟು ಕ್ಷಣಾರ್ಧದಲ್ಲೇ ವಿಡಿಯೋ ಮತ್ತು ಫೋಟೋ ಕಳುಹಿಸುವ ಚಾಲಕರಹಿತ ವಾಯುನೌಕೆ. 5ನೇ ಸುದ್ದಿ: ಬೆಂಗಳೂರು ಅಭಿವೃದ್ಧಿಗೆ ಕೆಂಪೇಗೌಡ ಪ್ರಾಧಿಕಾರ ಅಂತಲೂ BS ಯಡಿಯೂರಪ್ಪ ಅವರು ಘೋಷಣೆ ಮಾಡಿದ್ದಾರೆ. 6ನೇ ಸುದ್ದಿ: ಪಾಕಿಸ್ತಾನ ಕ್ರೀಡೆಗೆ ಕ್ರಿಕೆಟ್ ತಂಡಕ್ಕೆ ನೂತನ ಕೋಚ್ ಮಿಸ್ಬಾ ಉಲ್ಲಕ್. ಏನು 2020ಯಲ್ಲಿ ಏನು ಫೈನಲ್ ಮಿಸ್ಬಾ ಉಲ್ಲಕ್ಕನ್ನು ಈ ಪಾಕಿಸ್ತಾನ ಕ್ರೀಡಾ ತಂಡದ ನೂತನ ಕೋಚ್ ಮಾಡಿದ್ದಾರೆ. ಇಂದಿಗೆ ಸೆಪ್ಟೆಂಬರ್ 5ರ ಸುದ್ದಿ ಮುಕ್ತಾಯ. ಪಾಕಿಸ್ತಾನ ಕ್ರಿಕೆಟ್ ತಂಡಕ್ಕೆ ನೂತನ ಕೋಚ್ ಓಕೆ, ಮಿಸ್ಬಾ ಉಲ್ಲಕ್ ಮುಗಿಯಿತು. ಇಂದಿನ ಪ್ರಶ್ನೆ ಏನಂದರೆ, ರಾಷ್ಟ್ರೀಯ ಶಿಕ್ಷಕರ ದಿನಾಚರಣೆ ಸೆಪ್ಟೆಂಬರ್ 5, ಆದರೆ ಅಂತಾರಾಷ್ಟ್ರೀಯ ಶಿಕ್ಷಕರ ದಿನಾಚರಣೆ ಯಾವಾಗ? ಆಪ್ಷನ್ 1 ಸೆಪ್ಟೆಂಬರ್ 5, ಆಪ್ಷನ್ 2 ಅಕ್ಟೋಬರ್ 2, ಆಪ್ಷನ್ 3 ಅಕ್ಟೋಬರ್ 5, ಆಪ್ಷನ್ 4 ನವೆಂಬರ್ 11. ಹಾಗೆ ನಿನ್ನೆಯ ಪ್ರಶ್ನೆಗೆ ಉತ್ತರ ಸಿ ಆಗಿತ್ತು, BS ಧನೋವ ಆಗಿತ್ತು. ಏನಂದರೆ ಕ್ವಶನ್ ಏನಿತ್ತಂದರೆ, ಭಾರತದ ಪ್ರಸ್ತುತ ವಾಯುಪಡೆಯ ಮುಖ್ಯಸ್ಥರು ಯಾರಾಗಿದ್ದರು? ಇದರ ಆನ್ಸರ್ BS ಧನೋವ. ಇನ್ನು ಮೊದಲನೇ ಆಪ್ಷನ್ ಬಿಪಿನ್ ರಾವತ್ ಆಗಿದ್ದು. ಬಿಪಿನ್ ರಾವತ್ ಅವರು ಭೂಸೇನೆಯ ಮುಖ್ಯಸ್ಥರಾಗಿದ್ದಾರೆ. ಹಾಗೆ 2ನೇ ಆಪ್ಷನ್ ಕರಮ್ಬೀರ್ ಸಿಂಗ್ ಇತ್ತು, ಅದು ನೌಕಾಪಡೆಯ ಅಧ್ಯಕ್ಷರಾಗಿದ್ದಾರೆ, ಮುಖ್ಯಸ್ಥರಾಗಿದ್ದಾರೆ ಅವರು. ಇನ್ನು 4ನೇ ಆಪ್ಷನ್ಸ್ ಓಂ ಬಿರ್ಲಾ ಅಂತಿತ್ತು, ಓಂ ಬಿರ್ಲಾ ಅವರು ಲೋಕಸಭಾ ಅಧ್ಯಕ್ಷರಾಗಿದ್ದಾರೆ. ಇಂದಿನ ಪ್ರಶ್ನೆಗೆ ಉತ್ತರಿಸಿ, ಕಮೆಂಟ್ನಲ್ಲಿ ತಿಳಿಸಿ. ಸ್ಟಡಿ ಜಿ ಕೆ ಸೆಪ್ಟೆಂಬರ್ 6. ಮೊದಲನೇ ಸುದ್ದಿ: ಚಂದ್ರಯಾನ 2. ಚಂದ್ರನ ಮೇಲೆ ಲ್ಯಾಂಡ್ ಆಗಲಿರುವ ವಿಕ್ರಮ್ ಲ್ಯಾಂಡರ್ ಶುಕ್ರವಾರ 6/9/2019 ಮಧ್ಯರಾತ್ರಿ 1 ಅಥವಾ 2 ಗಂಟೆಗೆ ಇಳಿಯಲು ಆರಂಭ. ನಂತರ ಚಂದ್ರನ ಮೇಲೆ ಪ್ರಜ್ಞಾನ್ ರೋವರ್ ಇಳಿಯುವುದು. ನಂತರ ಫೋಟೋ ತೆಗೆಯುವುದರೊಂದಿಗೆ ಸಂಶೋಧನೆ ಪ್ರಯೋಗಗಳು ಪ್ರಾರಂಭವಾಗುತ್ತವೆ. ಬೆಂಗಳೂರಿನ ಪೀಣ್ಯದ ಇಸ್ಟ್ರಾಕ್ ಕೇಂದ್ರದಲ್ಲಿ ಪ್ರಧಾನಿ ಮಕ್ಕಳೊಂದಿಗೆ ವೀಕ್ಷಣೆಯನ್ನು ಮಾಡ್ತಾರೆ. 2ನೇ ಸುದ್ದಿ: ಮುಕ್ತ ವಿವಿ ಕುಲಪತಿಗಳ ಸಮ್ಮೇಳನ ಇಂದಿನಿಂದ 6 ಮತ್ತು 7 ಸೆಪ್ಟೆಂಬರ್ 2019 ಮೈಸೂರಿನಲ್ಲಿ ನಡೆಯುತ್ತಿದೆ. 3ನೇ ಸುದ್ದಿ: ಸೌರಶಕ್ತಿಯಿಂದ ಸಮುದ್ರ ನೀರಿನ ಶುದ್ಧೀಕರಣ. ಇದನ್ನು ಸೌದಿ ಅರೇಬಿಯಾದ ಕಿಂಗ್ ಅಬ್ದುಲ್ಲಾ ಯೂನಿವರ್ಸಿಟಿ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಸಂಶೋಧಕರಿಂದ ಈ ಒಂದು ಸಾಧನೆಯನ್ನು ಮಾಡಿದ್ದಾರೆ. 4ನೇ ಸುದ್ದಿ: ಜಿಯೋ ಫೈಬರ್ ಸೇವೆಗೆ ಚಾಲನೆ. ಫೈಬರ್ ಟು ದ ಹೋಮ್ ಅಧಿಕೃತ ಚಾಲನೆಯಾಗಿದೆ. 5ನೇ ಸುದ್ದಿ: HAL ಅವರಿಂದ LUH ಬಹುಪಯೋಗಿ ಹೆಲಿಕಾಪ್ಟರ್ ಪರೀಕ್ಷೆ ಯಶಸ್ವಿ. ಎತ್ತರದ ಮತ್ತು ಅತಿ ಉಷ್ಣತೆಯ ಪ್ರದೇಶದಲ್ಲಿ ಕಾರ್ಯಾಚರಣೆ ನಿರ್ವಹಿಸುತ್ತದೆ ಇದು. 6ನೇ ಸುದ್ದಿ: ದಸರಾ 28 ಕ್ರೀಡೆಗಳನ್ನು ಆಯೋಜಿಸಲು ನಿರ್ಧಾರ ಮಾಡಿದೆ. ಅದರಲ್ಲಿ 11 ಸಾಹಸ ಕ್ರೀಡೆಗಳನ್ನು ಅವರು ಆಯೋಜಿಸ್ತಾರೆ. ಇದಕ್ಕೆ PV ಸಿಂಧು ಅವರಿಗೆ ದಸರಾ ಕೂಟಕ್ಕೆ ಆಹ್ವಾನಿಸಿದ್ದಾರೆ, ಆದರೆ ಡೇಟ್ ಫಿಕ್ಸ್ ಆಗಿಲ್ಲ. ಇಂದಿನ ಸುದ್ದಿಯೇ ಮುಕ್ತಾಯ. ಇಂದಿನ ಪ್ರಶ್ನೆ ಏನಂದರೆ, PV ಸಿಂಧು ಅಂದರೆ ಪಸುರ್ಲಾ ವೆಂಕಟ್ ಸಿಂಧು ಯಾವ ರಾಜ್ಯದವರು? ಆಪ್ಷನ್ 1 ತಮಿಳುನಾಡು, 2
ಹರಿಯಾಣ 3, ಪಂಜಾಬ್ 4, ಗುಜರಾತ್ 5, ತೆಲಂಗಾಣ 5 ಆಪ್ಷನ್ಸ್ಗಳನ್ನ ಕೊಟ್ಟಿದ್ದೀನಿ, ಆನ್ಸರ್ ಮಾಡಿ. ಹಾಗೆ ನಿನ್ನೆ ಪ್ರಶ್ನೆ ಉತ್ತರ ಏನಪ್ಪ ಅಂದರೆ, ಕ್ವಶನ್ ಏನಾಗಿತ್ತಂದರೆ, ಅಂತಾರಾಷ್ಟ್ರೀಯ ಶಿಕ್ಷಕ ದಿನಾಚರಣೆ ಯಾವಾಗ? ಅಂದರೆ ರಾಷ್ಟ್ರೀಯ ಶಿಕ್ಷಕ ದಿನಾಚರಣೆ ಅಂದರೆ ಭಾರತದ ರಾಷ್ಟ್ರೀಯ ಶಿಕ್ಷಕ ದಿನಾಚರಣೆ ಸೆಪ್ಟೆಂಬರ್ 5, ಆದರೆ ಅಂತಾರಾಷ್ಟ್ರೀಯ ಶಿಕ್ಷಕ ದಿನಾಚರಣೆ ಯಾವಾಗ ಅಂತ ಕೇಳಲಾಗಿತ್ತು. ಸೊ ಅದಕ್ಕೆ ಆನ್ಸರ್ ಅಕ್ಟೋಬರ್ 5. ಓಕೆ, ಥ್ಯಾಂಕ್ ಯು, ಹ್ಯಾವ್ ಅ ನೈಸ್ ಡೇ ಫ್ರೆಂಡ್ಸ್.